ಶುಭೋದಯ, ನಮಸ್ಕಾರ. ಈ ದಿನದ ರಾಶಿ ಫಲಗಳು. ಮೇಷರಾಶಿ, ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ಕೆಲಸಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಉತ್ತಮ ಜೀವನ ಹಾಗೂ ಉತ್ತಮ ಯಶಸ್ಸು ಕಾಣುವಂತಹ ದಿನ. ವೃಷಭ ರಾಶಿ, ಕೆಲಸಕ್ಕೆ ತಕ್ಕ ಪ್ರೋತ್ಸಾಹ ಇದೆ, ಶಾಂತಿ ನೆಮ್ಮದಿಯುಕ್ತ ಜೀವನ ಇದೆ, ನಡೆಯುತ್ತಿರುವ ದಾರಿ ಸರಿಯಾಗಿರೋದ್ರಿಂದ ಗುರಿ ಮುಟ್ಟುವುದು ನಿಶ್ಚಿತ, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಮಿಥುನ ರಾಶಿ, ಅಪಮಾನ ಅಪವಾದದಂತಹ ಸಮಸ್ಯೆಗಳಿಗೆ ಸಿಲುಕದಂತೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ಮಾತಾಡೋ ಬದಲು ಮಾತು ಕೇಳೋದೇ ಬಹಳ ಉತ್ತಮ. ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸಾಧನೆ ತೋರುತ್ತಾರೆ. ಕರ್ಕ ರಾಶಿ, ನಿರೀಕ್ಷೆಗೆ ತಕ್ಕಂತೆ ಕೆಲಸ ಆಗದೆ ಮಾನಸಿಕ ಅಶಾಂತಿ ಕಂಡು ಬರ್ತಾ ಇದೆ. ವ್ಯವಹಾರಗಳಲ್ಲಿ ಹಾನಿಯಾಗುವ ಭಯ ಇದೆ. ಪರಿಣಿತರ ಅಥವಾ ಹಿರಿಯರ ಸಲಹೆಯಂತೆ ಮುಂದುವರೆದ್ರೆ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಇದೆ. ಸಿಂಹ ರಾಶಿ, ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕೋರ್ಟ್ನಲ್ಲಿರುವ ನ್ಯಾಯ ಬಗೆಹರಿಯುತ್ತದೆ. ಆರ್ಥಿಕ ಸುಧಾರಣೆ ಕಂಡು ಬರ್ತಾ ಇದೆ. ಉದ್ಯೋಗದ ಬಗ್ಗೆ ಆತ್ಮಸಂತೃಪ್ತಿ ಇದೆ. ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಕಂಡು ಬರುತ್ತೆ. ಕನ್ಯಾ ರಾಶಿ, ವ್ಯವಹಾರಿಕ ಸಂಪರ್ಕಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಅದರಂತೆ ಧನದ ಮೂಲಗಳು ಹೆಚ್ಚಾಗುತ್ತವೆ. ಸಾಲ ಮರುಪಾವತಿ ಆಗುತ್ತದೆ. ರಿಪೀಟ್, ಸಾಲ ಮರುಪಾವತಿ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ ಇದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ತುಲಾ ರಾಶಿ, ನಿಶ್ಚಿತ ಕೆಲಸಕ್ಕೆ ಬೆಂಬಲ ಸಿಗುವುದರಿಂದ ಉತ್ತಮ ಫಲ ಸಿಗುತ್ತೆ. ಸುಮ್ಮನೆ ಕೂಡದ ಜಾಯಮಾನ ಇರೋದ್ರಿಂದ ಹೊಸ ಯೋಜನೆಗಳನ್ನು ರೂಪಿಸುತ್ತೀರಿ. ಹಿಂದಿನ ಬಾಕಿ ವಸೂಲಾತಿಗೆ ಶ್ರಮಿಸಬೇಕಾಗುತ್ತೆ. ವೃಶ್ಚಿಕ ರಾಶಿ, ಅಪೇಕ್ಷಿತ ಸ್ಥಾನಮಾನಗಳು ಸಿಗುತ್ತವೆ. ಮಹತ್ವದ ಕಾರ್ಯಗಳು ಸಾಧನೆಯಾಗುವ ಲಕ್ಷಣಗಳಿವೆ. ಮನೆಯಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯ, ಆದರೂ ನೆಮ್ಮದಿ ಏನು ಭಂಗ ಆಗಲ್ಲ. ಆದಾಯಕ್ಕಿಂತ ಅಧಿಕ ಖರ್ಚಿದೆ. ಧನುರಾಶಿ, ಮಹತ್ವದ ಕಾರ್ಯಗಳು ಭಾಗವಹಿಸುವ ನಿರ್ವಹಿಸುವ ಯೋಗ ಇದೆ. ವಿವಿಧ ಮೂಲಗಳಿಂದ ಸಹಾಯ ಬರುತ್ತೆ. ಸ್ವಸಾಮರ್ಥ್ಯದಿಂದ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುತ್ತೀರಿ. ಅನವಶ್ಯಕ ಖರ್ಚಿನ ಸಾಧ್ಯತೆಗಳಿವೆ. ಮಕರ ರಾಶಿ, ವ್ಯಾಪಾರಾದಿ ಉದ್ಯಮಗಳಲ್ಲಿ ಪ್ರಗತಿ ಇದ್ದು ಧನಲಾಭ ಐಶ್ವರ್ಯ ವೃದ್ಧಿ ಇದೆ. ಆದರೆ ವ್ಯವಹಾರಿಕ ಕಿರಿಕಿರಿ ಕಂಡು ಬರುತ್ತಿದೆ. ಅನಿರೀಕ್ಷಿತ ಧನಲಾಭ ಇದೆ. ಕೈಗೊಂಡ ಕಾರ್ಯಗಳಿಗೆ ವಿಘ್ನ ತೋರಿದ್ರೂ ನೆರವೇರುತ್ತೆ. ಕುಂಭರಾಶಿ, ಹಿರಿಯರ ಮಾರ್ಗದರ್ಶನ ಸಿಗುತ್ತದೆ. ಆತ್ಮೀಯರೊಂದಿಗೆ ವಾದ ವಿವಾದ ಮಾಡಲು ಹೋಗಬೇಡಿ. ಮಾತಿನಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಮದುವೆ ಮಾತುಕತೆ ಕೈಗೂಡುವ ಸಾಧ್ಯತೆಗಳಿವೆ. ಇನ್ನು ಮುಖ್ಯವಾಗಿ ಆತ್ಮೀಯರೊಂದಿಗೆ ವಾದ ವಿವಾದಕ್ಕೆ ತೊಡಗಬೇಡಿ. ವ್ಯಾವಹಾರಿಕ ಜಾಣತನದಿಂದ ಲಾಭ ಉಂಟಾಗುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ. ಇನ್ನು ಕೊನೆಯದಾಗಿ ಮೀನರಾಶಿ, ಆರೋಗ್ಯ ಪೂರ್ಣತೆ ಪ್ರಸನ್ನತೆ ಇದೆ. ಎಲ್ಲ ಕಾರ್ಯಗಳು ನಿಮ್ಮ ಮನಸ್ಸಿನಂತೆ ನಡೆಯುತ್ತವೆ. ಧನಲಾಭ, ಧಾರ್ಮಿಕ ಕಾರ್ಯ, ದೇವತಾ ಕ್ಷೇತ್ರ, ಯೋಗ ಮತ್ತು ವ್ಯಾಪಾರ ಸಾಧಾರಣವಾಗಿರುತ್ತೆ. ಹೀಗಿವೆ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.